ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ನಾಯಕರ ಏಟು ಎದಿರೇಟು ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ. ರಾಜಕೀಯ ಮದ್ದಾನೆಗಳ ಮಧ್ಯೆ ಈಗ ರಾಜಕೀಯ ಜಿದ್ದಾಜಿದ್ದಿ. ಜೆಡಿಎಸ್ 20-22 ಸೀಟ್ ಗೆಲ್ಲಲ್ಲ, ಜೆಡಿಎಸ್ 4-5 ಜಿಲ್ಲೆಗಳಿಗೆ ಸೀಮಿತ ಅಂತ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಈಗ ಕುಮಾರಸ್ವಾಮಿ ಕೌಂಟರ್ ಕೊಡ್ತಾರೆ, ತಾಕತ್ತಿದ್ರೆ ನೀವು ಕಾಂಗ್ರೆಸ್ ಬಿಟ್ಟು 5 ಸೀಟ್ ಗೆಲ್ಲಿ ನೋಡೋಣ. ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿ ಹಾಕಿರುವ ಸವಾಲ್, ಕುಮಾರಸ್ವಾಮಿ ಹೇಳ್ದ ಅಂತ ಅಂದ್ಬಿಟ್ಟು ನಾನು ಹೊಸ ಪಕ್ಷ ಕಟ್ಟಕ್ಕಾಗತ್ತಾ? ಜೆಡಿಎಸ್ಗೆ ಸಿದ್ಧಾಂತ ಇಲ್ಲ, ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಾರೆ, ಕಾಂಗ್ರೆಸ್ ಒಟ್ಟನ್ನು ಒಡಿತಾರೆ ಅಂತೆಲ್ಲ ಸಿದ್ದರಾಮಯ್ಯನವರು ಮಾಡಿರೋ ಆರೋಪ. ಹೇಗಿತ್ತು ಇವರ ಆರೋಪ ಪ್ರತ್ಯಾರೋಪ ನೋಡೋಣ. ಅವರಿಗೆ ತಾಕತ್ತಿದ್ರೆ ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ಇಂಡಿಪೆಂಡೆಂಟ್ ಪಕ್ಷ ಕಟ್ಟಿ 5 ಸೀಟ್ಗೆ ಎತ್ಕೊಂಬನ್ನಿ ನೀವು. ಇವತ್ತು ನಿಮಗೆ ಚಾಲೆಂಜ್ ಆಗ್ತೀನಿ, ಕಾಂಗ್ರೆಸ್ ಬಿಟ್ಟು 5 ಸೀಟ್ಗೆ ಎತ್ಕೊಂಬನ್ನಿ ನೀವು ರಾಜ್ಯದಲ್ಲಿ. ಈ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡ್ತಿರಲ್ಲ, ಅಯ್ಯೋ ನಾವೆಲ್ಲ ಇದ್ದಾಗಲೇ 58 ರೀಚ್ ಆದವು, ಇವರೆಲ್ಲ ಬಿಟ್ಟೋದ ಮೇಲೆ 40 ಸೀಟ್ ಬಂದಿದ್ದೀನಿ ಏಕಾಂಗಿ ಹೋರಾಟದಲ್ಲಿ. ಅವತ್ತು ಇವರೊಬ್ಬರೇ ಎಲ್ಲ ಇದ್ದಿದ್ದು, ಹಲವಾರು ಜನ ಈಗ ಬೇರೆ ಬೇರೆ ಪಾರ್ಟಿ ಬಿಟ್ಟೋಗಿದ್ದಾರೆ. ಅವ್ರು ಎಲ್ಲರ ದುಡಿಮೆ ಮೇಲೆ 58 ಇವರು ಅಧ್ಯಕ್ಷ ಇದ್ದಾಗ. ನನಗೆ ಯಾರು ಗತಿ ಇಲ್ಲದೆ ಇದ್ದಾಗ 40 ಸೀಟ್ ನನ್ನ ಕಾರ್ಯಕರ್ತರು ಕೊಟ್ಟಿದ್ದಾರೆ ನನಗೆ. ನಾನೇ ಜನ ಕೊಟ್ಟಿದ್ದಾರೆ, ಅವ್ರು ಹೇಳ್ತಿರೋದಕ್ಕೆ ಈ ಸವಾಲು ಸ್ವೀಕಾರ ಮಾಡಿದ್ದೀನಿ ಎಂದಿದ್ದು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನೇ ಹೊಸ ಪಕ್ಷ ಕಟ್ಟಕ್ಕೆ ಹೋಗಲಿ, ಕುಮಾರಸ್ವಾಮಿ ಹೇಳದಂತ ಹೊಸ ಪಕ್ಷ ಕಟ್ಟಕ್ಕೆ ಹೋಗಲ್ಲ ನಾನು. ಬಿಜೆಪಿ ಜೊತೆ ಹೋದವ್ರು ಯಾರಯ್ಯ? ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಅವರು ಯಾವುದೇ ತತ್ವ ಸಿದ್ಧಾಂತ ಇಲ್ಲದೆ ಇರತಕ್ಕಂಥ ಪಕ್ಷ. ಅವರು ಎಲ್ಲ ಕಡೆ ಬಿಜೆಪಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರವಾಗಿ, ನಮ್ಮ ಓಟ್ಗಳನ್ನು ಒಡಿಲಿಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ ಸಿದ್ಧಾಂತ ಇದೆ ಸಿದ್ದರಾಮಯ್ಯನವರೇ? ಏನು ನಿಮ್ಮೇನು ಹುಟ್ಟು ಕಾಂಗ್ರೆಸ್ನಾರಾ? ನಿಮಗೆ ಸಿದ್ಧಾಂತ ನಿಮ್ಮ ನಡವಳಿಕೆ ಜಾರಿಗೆ ತರಲಿಕ್ಕೆ ಎಷ್ಟು ಪಕ್ಷ ಆಯಿತು ನಿಮಗೂ ಲೆಕ್ಕ ಹಾಕಿ? ನಿಮಗೆ ಅಧಿಕಾರ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡೋದೇ ನಿಮ್ಮ ಸಿದ್ಧಾಂತ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ, ಒಬ್ಬರ ಮೇಲೊಬ್ಬರು ಇಷ್ಟು ಕಠಿಣ ಪದಗಳಲ್ಲಿ ಮಾತನಾಡ್ತಾರಲ್ಲ, ಆರೋಪ ಮಾಡ್ತಾರಲ್ಲ, ಅಕಸ್ಮಾತ್ ಏನಾದರೂ ಹಂಗ್ ಅಸೆಂಬ್ಲಿ ಬಂದ್ಬಿಟ್ರೆ, ಅತಂತ್ರ ಪರಿಸ್ಥಿತಿ ಬಂದ್ಬಿಟ್ರೆ, ಆಗಲೂ ಈ ನಾಯಕರು ಇದೇ ಮಾತುಗಳಿಗೆ ಬದ್ಧವಾಗಿರ್ತಾರಾ ಸುಕೇಶ್? ಅರವಿಂದ್, ಒಂದು ಸ್ಪಷ್ಟ ಅಂಥ ಪರಿಸ್ಥಿತಿ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ 2018 ಫಲಿತಾಂಶವೇ ಸಾಕ್ಷಿ. ರಾಜಕಾರಣದಲ್ಲಿ ವಿಶೇಷವಾಗಿ ಚುನಾವಣಾ ತಿಂಗಳುಗಳಲ್ಲಿ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಸಹಜ. ಮತ್ತು ವಿಶೇಷವಾಗಿ ಕಳೆದ ಬಾರಿಯೂ ಕೂಡ ಇದೇ ರೀತಿಯ ಆರೋಪ ಪ್ರತ್ಯಾರೋಪಗಳು ಮತ್ತು ಟಾಕ್ ಫೈಟ್ ಕೂಡ ನಡೆದಿತ್ತು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರ ನಡುವೆ. ಆ ನಂತರದಲ್ಲಿ ಅದು ಬೇರೆ ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ. ಜೆ ಡಿ ಎಸ್ ವಿಚಾರದಲ್ಲಿ ಸಿದ್ದರಾಮಯ್ಯವರು ಎತ್ತಿದಂಥ ಮಾತುಗಳು, ಆಡಿದಂಥ ಮಾತುಗಳು ಬೇರೆ ಬೇರೆ ಬೆಳವಣಿಗೆಗೆ ಕಾರಣ ಆಯಿತು ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಆದರೆ ಈ ಬಾರಿ ಸಿದ್ದರಾಮಯ್ಯವರು ಮಾತನಾಡುವಾಗಲೂ ಕೂಡ ಬೇರೊಂದಷ್ಟು ಲೆಕ್ಕಾಚಾರಗಳನ್ನಿಟ್ಟು ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಮತ್ತು ಕುಮಾರಸ್ವಾಮಿಯವರು ಅಷ್ಟೇ ಕೂಡ, ಕಳೆದ ಬಾರಿ ಯಾವ ರೀತಿಯಲ್ಲಿ ಜೆ ಡಿ ಎಸ್ಗೆ ಲಾಭವಾಯಿತು ಅಥವಾ ಕಾಂಗ್ರೆಸ್ಗೆ ಹೊಡೆತಾ ಇತ್ತು ಸಿದ್ದರಾಮಯ್ಯನವರ ಮಾತು, ಅದೇ ರೀತಿಯ ಮಾತುಗಳು ಶುರು ಆದರೆ ಆಗಲಿ ಎನ್ನುವ ರೀತಿಯಲ್ಲಿ ಕೆಣಕೋ ರೀತಿಯಲ್ಲೂ ಕೂಡ ಅವರು ಮಾತಾಡದಂತೆ ಕಾಣಿಸ್ತದೆ. ಒಟ್ಟಾರೆಯಾಗಿ ರಾಜಕೀಯ ನಾಯಕರುಗಳು ಚುನಾವಣಾ ಪೂರ್ವದಲ್ಲಿ ಆಡಿದಂಥ ಮಾತುಗಳೆಲ್ಲ ಚುನಾವಣಾ ಫಲಿತಾಂಶದ ನಂತರ ಮುಂದುವರಿಯುತ್ತೆ ಅಥವಾ ಅದಕ್ಕೆ ಬದ್ಧರಾಗಿರ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಬಾರಿಯೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿಯವರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಚುನಾವಣೆಯಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಅರವಿಂದ್. ಓಕೆ, ಬಟ್ ಅದಕ್ಕೆ ಕಾರಣ ಏನು ಅಂತ ಸುಕೇಶ್? ಈಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಾದರೆ, ಕಳೆದ ಬಾರಿ ದೇವೇಗೌಡ ಅವ್ರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರಿಗೆ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಏಟ್ ಬಿತ್ತು. ಈ ಸರ್ತಿ ಇನ್ನೂ ಜಾಸ್ತಿ ಮಾಡ್ಕೋತಾರೆ ಅಂತಂದರೆ ಯಾವ ಲೆಕ್ಕಾಚಾರ ಅದು? ಒಂದು ಸ್ಪಷ್ಟವಾಗಿರ್ಬೋದು, ಕಳೆದ ಬಾರಿ ಮಾತನಾಡಿದಂತಹ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹಿನ್ನಡೆಗೆ ಅದು ಕೂಡ ಕಾರಣ ಆಯಿತು. ಅಂದರೆ ಪದೇ ಪದೇ ಜೆ ಡಿ ಎಸ್ ವಿಚಾರ, ದೇವೇಗೌಡರ ವಿಚಾರ, ಕುಮಾರಸ್ವಾಮಿಯವರ ವಿಚಾರ ಪ್ರಸ್ತಾಪಿಸಿದ್ದು, ಅವರ ಅಪ್ಪನಣೆ ಅವರು ಸಿಎಂ ಆಗಲ್ಲ ಅಂತ ಹೇಳಿದ್ದು ಸೇರಿದಂತೆ ಸಾಕಷ್ಟು ವಿಚಾರಗಳು ಒಕ್ಕಲಿಗ ವೋಟ್ ಬ್ಯಾಂಕ್ ಕನ್ಸಲಿಡೇಟ್ ಆಗಲಿಕ್ಕೆ ಕಾರಣ ಆಗಿತ್ತು. ಅದು ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಆಗಿತ್ತು, ಜೆ ಡಿ ಎಸ್ ಹೆಚ್ಚಿನ ಸ್ಥಾನ ಬರೋಕ್ಕೆ ಕಾರಣ ಆಯಿತು, ಮತ್ತು ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗಿನ ಹೊಡೆತವನ್ನು ಕೂಡ ಕೊಟ್ಟಿತ್ತು. ಬಹುಶಃ ಈ ಬಾರಿಯೂ ಕೂಡ ಅದೇ ರೀತಿಯ ಬೆಳವಣಿಗೆ ಆದರೆ ಆಗಲಿ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಕುಮಾರಸ್ವಾಮಿ ಅವರಲ್ಲಿ ಇರಬಹುದು. ಅದು ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗವಾಗಿರುತ್ತೆ. ಆದರೆ ಆ ಒಂದು ಏಟ್ತಿಂದ ನಂತರದಲ್ಲಿ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಬಗ್ಗೆ ಇರ್ಬೋದು, ಕುಮಾರಸ್ವಾಮಿ ಅವರ ಬಗ್ಗೆ ಇರ್ಬೋದು, ದೊಡ್ಡ ಮಟ್ಟದ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ಚುನಾವಣಾ ವರ್ಷದಲ್ಲಿ ಕೌಂಟರ್ ಮಾಡಲಿಕ್ಕೆ ಶುರು ಮಾಡಿದರೆ, ಅಂದರೆ ಇವ್ರದ್ದು ಕೂಡ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಬೇರೆ ಇನ್ನೇನೋ ಲೆಕ್ಕಾಚಾರ ಕೂಡ ಸಿದ್ದರಾಮಯ್ಯವರಿಗೆ ಇರಲಿಕ್ಕೂ ಸಾಕು. ಕಳೆದ ಬಾರಿಯ ಸ್ಟ್ರಾಟಜಿ ಈ ಬಾರಿ ವರ್ಕೌಟ್ ಆಗಲ್ಲ ಅಥವಾ ಜೆ ಡಿ ಎಸ್ಗೆ ಪ್ಲಸ್ ಆಗಲ್ಲ, ಏನೇನೋ ಲೆಕ್ಕಾಚಾರಗಳು ಕೂಡ ಇರಬಹುದು ಸಿದ್ದರಾಮಯ್ಯನವರಿಗೂ. ಹಾಗಾಗಿ ಇವರು ಆಡುವಂಥ ಮಾತಿನಲ್ಲೂ ಕೂಡ
ಎಲ್ಲೊಂದು ಕಡೆ ಸಹಜವಾಗಿಯೇ ತಮಗೂ ಒಂದಷ್ಟು ಲಾಭಗಳು ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಟು ಸಿದ್ದರಾಮಯ್ಯವರು ಕೂಡ ಕೌಂಟರ್ ಮಾಡ್ತಾ ಇರ್ಬೋದು. ಅವರ ರಾಜಕೀಯ ಲೆಕ್ಕಾಚಾರ ಏನು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಿಲ್ಲ. ಆದರೆ ಇಬ್ಬರ ಮಾತಿನಲ್ಲೂ ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಂತೂ ಇದ್ದೇ ಇರುತ್ತೆ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.